ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ 30 ಇಂಗ್ಲಿಷ್ ವಾಕ್ಯಗಳು, 30 ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ. ಕನ್ನಡದ ಮೂಲಕ 30 ಇಂಗ್ಲಿಷ್ ವಾಕ್ಯಗಳನ್ನು ಹೇಗೆ ಮಾತಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನನಗೆ ನಿಮ್ಮ ನಂಬರ್ ಬೇಕು, ನನಗೆ ನಿಮ್ಮ ಫೋನ್ ನಂಬರ್ ಬೇಕು ಅಂತ ಹೇಳೋದಕ್ಕೆ ಐ ವಾಂಟ್ ಯುವರ್ ನಂಬರ್. ಐ ವಾಂಟ್ ಯುವರ್ ನಂಬರ್, ನಂಬರ್ ಅಂದರೆ ಅದರ ಅರ್ಥ ಫೋನ್ ನಂಬರ್ ಅಂತಲೇ ಆಗುತ್ತೆ. ಸೊ ಐ ವಾಂಟ್ ಯುವರ್ ನಂಬರ್. ಹೀಗೆ ಮತ್ತೆ ಮಾಡಬೇಡ, ಈ ರೀತಿ ಮತ್ತೆ ಮಾಡಬೇಡ ಅಂತ ಹೇಳೋದಕ್ಕೆ ಡೋಂಟ್ ಡೂ ದಿಸ್ ಅಗೈನ್. ಡೋಂಟ್ ಡೂ ದಿಸ್, ಹೀಗೆ ಮಾಡಬೇಡ ಅಗೈನ್, ಮತ್ತೆ ಡೋಂಟ್ ಡೂ ದಿಸ್ ಅಗೈನ್, ಹೀಗೆ ಮತ್ತೆ ಮಾಡಬೇಡ. ಸರಿಯಾಗಿ ಬರೆ, ಕರೆಕ್ಟಾಗಿ ಬರಿ ಅಂತೀವಲ್ಲ, ರೈಟ್ ಪ್ರಾಪರ್ಲಿ, ರೈಟ್ ಪ್ರಾಪರ್ಲಿ. ಪಠ್ಯ ಪುಸ್ತಕಗಳನ್ನ ವಾಪಸ್ ಕೊಡಬೇಡ, ಟೆಕ್ಸ್ಟ್ ಬುಕ್ಕನ್ನು ರಿಟರ್ನ್ ಮಾಡೋದು ಬೇಡ, ಟೆಕ್ಸ್ಟ್ ಬುಕ್ ನೀನೇ ಇಟ್ಕೋ ಅಂತೀವಲ್ಲ. ಸೊ ಟೆಕ್ಸ್ಟ್ ಬುಕ್ಕನ್ನು ವಾಪಸ್ ಕೊಡಬೇಡ, ಪಠ್ಯ ಪುಸ್ತಕಗಳನ್ನು ವಾಪಸ್ ಕೊಡಬೇಡ ಅನ್ನೋದಕ್ಕೆ ಡೋಂಟ್ ರಿಟರ್ನ್ ಟೆಕ್ಸ್ಟ್ ಬುಕ್ಸ್. ಡೋಂಟ್ ರಿಟರ್ನ್, ರಿಟರ್ನ್ ಮಾಡೋದು ಬೇಡ ಟೆಕ್ಸ್ಟ್ ಬುಕ್ಸ್, ಟೆಕ್ಸ್ಟ್ ಬುಕ್ಸನ್ನು. ನನ್ನ ಬಗ್ಗೆ ಯೋಚಿಸು, ನನ್ನ ಬಗ್ಗೆ ಯೋಚನೆ ಮಾಡು ಅನ್ನೋದಕ್ಕೆ ಥಿಂಕ್ ಅಬೌಟ್ ಮೀ, ಥಿಂಕ್ ಅಬೌಟ್ ಮೀ. ನೀನು ಅವಳನ್ನು ನೋಡಬಲ್ಲೆಯಾ, ನಿಂಗೆ ಅವಳು ಕಾಣಿಸ್ತಾಳಾ, ನೀನು ಅವಳನ್ನು ನೋಡೋಕ್ಕೆ ಸಾಧ್ಯನಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಸೀ ಹರ್, ಕ್ಯಾನ್ ಯು ಸೀ ಹರ್. ಇದು ನಿನಗೆ ಒಳ್ಳೆಯದಾಗುತ್ತೆ, ಇದು ನಿಮಗೆ ಬೆಟರ್ ಒನ್, ಇದು ನಿಂಗೆ ತುಂಬ ಚೆನ್ನಾಗುತ್ತೆ, ಇದು ನಿಂಗೆ ಒಳ್ಳೆಯದಾಗುತ್ತೆ ಅಂತೀವಲ್ಲ. ಇಟ್ ವಿಲ್ ಬಿ ಬೆಟರ್ ಫಾರ್ ಯು, ಇಟ್ ವಿಲ್ ಬಿ ಬೆಟರ್ ಫಾರ್ ಯು. ನಿನ್ನ ಸಮಸ್ಯೆ ಏನು, ನಿನ್ನ ಪ್ರಾಬ್ಲಮ್ ಏನು ಕೇಳ್ತೀವಲ್ಲ, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್. ನಿನ್ನ ಟ್ರಿಪ್ ಹೇಗಾಯಿತು, ಟ್ರಿಪ್ ಹೋಗಿದ್ಯಲ್ಲ ಹೆಂಗಾಯಿತು ಅಂತ ಕೇಳ್ತೀವಲ್ಲ, ಹೌ ವಾಸ್ ಯುವರ್ ಟ್ರಿಪ್, ಹೌ ವಾಸ್ ಯುವರ್ ಟ್ರಿಪ್. ಏನನ್ನು ಹೇಳಬೇಡ, ಏನೂ ಹೇಳಬೇಡ ಇವಾಗ ಅಂತೀವಲ್ಲ, ಡೋಂಟ್ ಸೇ ಎನಿಥಿಂಗ್, ಡೋಂಟ್ ಸೇ ಎನಿಥಿಂಗ್. ನಿನಗೆ ಹೇಗೆ ಗೊತ್ತು, ಹೆಂಗೆ ಗೊತ್ತು ನಿಮಗೆ ಈ ವಿಷಯ, ನಿಂಗೆ ಹೆಂಗೆ ಗೊತ್ತು ಕೇಳ್ತೀವಲ್ಲ, ಹೌ ಡು ಯು ನೋ, ಹೌ ಡು ಯು ನೋ ದಿಸ್ ಮ್ಯಾಟರ್, ಹೌ ಡು ಯು ನೋ ಅಬೌಟ್ ದಿಸ್, ಈ ರೀತಿ ಚೇಂಜ್ ಮಾಡ್ಬೋದು ವಾಕ್ಯವನ್ನು. ಸೊ ಹೌ ಡು ಯು ನೋ ಅಂದರೆ ನಿನಗೆ ಹೇಗೆ ಗೊತ್ತು. ನನ್ನ ಜೊತೆ ಮಾತಾಡು, ನನ್ನ ಜೊತೆಗೆ ಮಾತಾಡು ಅನ್ನೋದಕ್ಕೆ ಟಾಕ್ ಟು ಮೀ, ಟಾಕ್ ಟು ಮೀ. ಈಗ ನೀನು ಪ್ರಯತ್ನಿಸು, ಇವಾಗ ನೀನು ಟ್ರೈ ಮಾಡು ಅಂತೀವಲ್ಲ, ನೌ ಯು ಟ್ರೈ, ನೌ ಯು ಟ್ರೈ. ನೀನು ಅಲ್ಲಿ ಇದ್ದೀಯಾ, ನೀನು ಅಲ್ಲಿದೆಯಾ ಇವಾಗ ಕೇಳೋದಕ್ಕೆ ಆರ್ ಯು ದೇರ್, ಆರ್ ಯು ದೇರ್. ನೀನು ಎಲ್ಲಿ ಕೆಲಸ ಮಾಡೋದು, ಆ್ಯಕ್ಚುಲಿ ನೀನು ಎಲ್ಲಿ ವರ್ಕ್ ಮಾಡೋದು ಕೇಳ್ತೀವಲ್ಲ, ವೇ ಡು ಯು ವರ್ಕ್, ವೇ ಡು ಯು ವರ್ಕ್. ನೀನು ಬೀಳಬಹುದು, ನೀನು ಬೀಳಬಹುದು, ಹುಷಾರು ಅಂತೀವಲ್ಲ, ಯು ವಿಲ್ ಫಾಲ್ ಡೌನ್, ಯು ವಿಲ್ ಫಾಲ್ ಡೌನ್. ನಾನು ನಿನಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ನನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವಾರ್ನಿಂಗ್ ಯು, ಐ ಆಮ್ ವಾರ್ನಿಂಗ್ ಯು. ನಿನ್ನ ಗಮನ ಎಲ್ಲಿದೆ, ನಿನ್ನ ಅಟೆನ್ಷನ್ಸ್ ಎಲ್ಲಿದೆ, ನೀನು ಯಾವ ಕಡೆ ನೋಡ್ತಿದ್ಯಾ ಹೇಳ್ತೀವಲ್ಲ, ವೇರ್ ಈಸ್ ಯುವರ್ ಅಟೆನ್ಷನ್, ವೇರ್ ಈಸ್ ಯುವರ್ ಅಟೆನ್ಷನ್. ಎಲ್ಲವೂ ಅನುಪಯುಕ್ತ, ಅನುಪಯುಕ್ತ ಅಂದರೆ ಯೂಸ್ ಲೆಸ್, ಉಪಯುಕ್ತ ಅಂದರೆ ಯೂಸ್ಫುಲ್. ಸೊ ಎಲ್ಲವೂ ಅನುಪಯುಕ್ತ, ಏನೂ ಯೂಸ್ ಇಲ್ಲ, ಎಲ್ಲವೂ ಯೂಸ್ಲೆಸ್ ಅಂತೀವಲ್ಲ, ಎವ್ರಿಥಿಂಗ್ ಈಸ್ ಯೂಸ್ಲೆಸ್, ಎವ್ರಿಥಿಂಗ್ ಈಸ್ ಯೂಸ್ಲೆಸ್. ಯಾವಾಗಲೂ ಹೀಗೆ ಮಾಡಬೇಡ, ಯಾವಾಗಲೂ ಕೂಡ ಈ ರೀತಿ ಮಾಡಬೇಡ ಅಂತೀವಲ್ಲ, ನೆವರ್ ಡೂ ಸೋ, ನೆವರ್ ಡೂ ಸೋ. ನನಗೆ ಎರಡೂ ಇಷ್ಟ ಆಯಿತು, ಎರಡೂ ಇಷ್ಟ ಆಯಿತು ನನಗೆ ಅನ್ನೋದಕ್ಕೆ ಐ ಲೈಕ್ ಬೋತ್, ಐ ಲೈಕ್ ಬೋತ್. ನೀನು ಏನು ಹೇಳಿದೆ, ನೀನು ಏನು ಹೇಳಿದೆ, ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ. ಸಮಯ ನೋಡು, ಟೈಮ್ ನೋಡು, ಸೆಟ್ ದ ಟೈಮ್, ಸಮಯ ಸರಿಯಾಗಿಡು ಅಂತೇಳಿ ಆಕ್ಚುಲಿದು. ಸೆಟ್ ದ ಟೈಮ್ ಅಂದರೆ ಸಮಯವನ್ನು ಇಡೋದು ಅನ್ನೋ ಅರ್ಥ. ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀಯಾ, ಯಾವಾಗಲೂ ನೀನು ಚೆನ್ನಾಗಿ ಕಾಣಿಸ್ತೀಯಾ ಅನ್ನೋದಕ್ಕೆ ಆಲ್ವೇಸ್ ಲುಕ್ ಗುಡ್, ಆಲ್ವೇಸ್ ಲುಕ್ ಗುಡ್. ನಿನ್ನ ಟ್ಯಾಲೆಂಟನ್ನು ಶೋ ಮಾಡು, ನಿನ್ನ ಟ್ಯಾಲೆಂಟನ್ನು ತೋರಿಸು ಅನ್ನೋದಕ್ಕೆ ಶೋ ಯುವರ್ ಟ್ಯಾಲೆಂಟ್, ಶೋ ಯುವರ್ ಟ್ಯಾಲೆಂಟ್. ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ, ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಗೆಟ್ ಮೀ ರಾಂಗ್, ಡೋಂಟ್ ಗೆಟ್ ಮೀ ರಾಂಗ್. ನನ್ನ ಜೊತೆ ಇರು, ನನ್ನ ಜೊತೆಗಿರು, ಬಿ ವಿತ್ ಮೀ, ಬಿ ವಿತ್ ಮೀ. ನಿನಗೆ ಏನು ಬೇಕು, ಏನು ಬೇಕು ನಿನಗೆ ಹೇಳೋದಕ್ಕೆ ವಾಟ್ ಡು ಯು ವಾಂಟ್, ವಾಟ್ ಡು ಯು ವಾಂಟ್. ನಡಿ ಒಟ್ಟಿಗೆ ಹೋಗೋಣ, ನಡಿ ಒಟ್ಟಿಗೆ ಹೋಗೋಣ ಅನ್ನೋದಕ್ಕೆ ಲೆಟ್ಸ್ ಗೋ ಟುಗೆದರ್, ಲೆಟ್ಸ್ ಗೋ ಟುಗೆದರ್. ನನಗೆ ಒಂದು ಅವಕಾಶ ಕೊಡಿ, ನನಗೆ ಒಂದು ಅವಕಾಶ ಕೊಡಿ ಅಂತೀವಲ್ಲ, ಗಿವ್ ಮಿ ಅ ಚಾನ್ಸ್, ಗಿವ್ ಮಿ ಅ ಚಾನ್ಸ್.
ಇವತ್ತು ತುಂಬ ಸೆಕೆ ಇದೆ. ಆ್ಯಕ್ಚುಲಿ ಬೇಸಿಗೆಯಲ್ಲಿ ಈ ವರ್ಷ ಅಂತೂ ತುಂಬ ಸೆಕೆ ಇದೆ. ತುಂಬ ಸರಿ ಯೂಸ್ ಆಗುವ ವಾಕ್ಯ ಇದು, ಇವತ್ತು ತುಂಬ ಸೆಕೆ ಇದೆ ಅಂತೇಳಿ. ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ, ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.